ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂಡ್ ವುಡ್ ವರ್ಕರ್ಸ್ ಫೆಡರೇಷನ್ ಕರ್ನಾಟಕದ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದ ಸಭೆ. INBCWF ಘಟಕ ರಾಜ್ಯ ಪದಾಧಿಕಾರಿಗಳು, ಮುಖಂಡರುಗಳು ಭಾಗವಹಿಸಿದ್ದರು. ರಾಜ್ಯ ಉಪಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು, ಮಹಿಳಾ ಘಟಕದ ಅಧ್ಯಕ್ಷರು, ಅನೇಕ ಮುಖಂಡರು ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಂಘಟನೆಯನ್ನು ಬಲಗೊಳಿಸಬೇಕೆಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಜಿಆರ್ ದಿನೇಶ್. ರಾಜ್ಯದಲ್ಲಿ ಯಾವ ರೀತಿ ಸಂಘಟನೆ ಮಾಡ್ತಿದ್ದೀರ, ಮುಂದೆ ಮುಂದಿನ ದಿನಗಳಲ್ಲಿ ಲೋಕಸಭೆ ಎಲೆಕ್ಷನ್ ಮಾಡ್ತಾ ಇದೆ, ಎಲೆಕ್ಷನ್ಗೆ ಯಾವ ಥರ ಪ್ರಿಪೇರ್ ಆಗ್ತಿದ್ದೀರಾ, ಏನು ಐಪಿಎಸ್ ವತಿಯಿಂದ ನಮ್ಮ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ಒಂದು ಯಾವತ್ತು ಕಟ್ಟಡ ಕಾರ್ಯಕರ್ತರು ಅಲ್ಲಿ ಮಾಡಿ ಬಂದು ಭೇಟಿ ಮಾಡಿದ್ರು. ಅದರ ಪ್ರಯುಕ್ತವಾಗಿ ಇವತ್ತು ನಮ್ಮ ಮಾಸಿಕ ಮೀಟಿಂಗ್ ಕರೆದು ಎಲ್ಲ ಜಿಲ್ಲಾವಾರು ಹಾಗೂ ರಾಜ್ಯಪಾಲರುಗಳನ್ನ ಕರೆದು ಮೀಟಿಂಗ್ ಮಾಡಿ ಹೇಗೆ ಮುಂದಿನ ದಿನಗಳಲ್ಲಿ ಹೇಗೆ ಸಂಘಟನೆ ಮಾಡಬೇಕು, ಯಾವ ರೀತಿ ಎಲೆಕ್ಷನ್ ಕಾರ್ಯಕ್ರಮ ಮಾಡಬೇಕು, ಆ ರೀತಿ ಎಲ್ಲರೂ ಕಾರ್ಯಕರ್ತ ಮಾಡಿ ಈಗ ಏನು ಒಂದು ರಾಜ್ಯ ಪ್ರಧಾನಿಗಳು ಹಾಗೂ ನಮ್ಮ ಜಂಟಿ ಪ್ರಧಾನಿಗಳಂತ ಎಲ್ಲ ರಾಜ್ಯ ಸುತ್ತಿ ಪ್ರವಾಸ ಮಾಡಿ ಸಂಘಟನೆ ಮಾಡಿ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಲೋಕಸಭೆ 28 ಬರ್ತಾ ಇದೆ, 28 ಸೀಟ್ ಇದೆ, ಅದರಲ್ಲಿ 25 ಸೀಟ್ ಅವರು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಅದು ಯಾಕಂದರೆ ದೇಶದಲ್ಲಿ ಕಣ್ಣು ಒಬ್ಬ ಮನುಷ್ಯನಿಗೆ ಒಂದು ರೈತರಿಗೆ ಒಂದು ಕಣ್ಣಾಗುತ್ತೆ, ಕಾರ್ಮಿಕರು ಒಂದು ಕಣ್ಣಾಗುತ್ತೆ. ಕಾರ್ಮಿಕ ಇಲ್ಲದೆ ಯಾರು ಎಲ್ಲರೂ ಇಡೀ ದೇಶದಲ್ಲಿ ಇವರು ಎಲ್ಲ ಕಾರ್ಮಿಕರೇ. ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಮ್ಮ ಕಾರ್ಮಿಕರಿಗೆ ಸಂಘಟನೆ ಆಗಿದ್ದರಿಂದ ಕಾರ್ಮಿಕರಿಗೆ ಏನು ಸರ್ಕಾರ ಏನು ಮೊನ್ನೆ 2023 ಎಲೆಕ್ಷನ್ ಆದರು ಒಂದು ಮನೆ ಕಾಂಗ್ರೆಸ್ಸು ಕಾಂಗ್ರೆಸ್ನವರಿಗೆ ಕಾರ್ಮಿಕರ ಅಭಿವೃದ್ಧಿಗಳಿಗೆ ಒಂದು ಸ್ಲೋಗನ್ನು ಐಪಿಸಿ ಅಂತ ಕರ್ಕೊಂಡ್ಬಿಟ್ಟಿದ್ವಿ. ಅದೇ ರೀತಿ ಈಗ ನಾವು ಈಗ MP ಎಲೆಕ್ಷನಲ್ಲಿ ನಮ್ಮ ಸಂಸ್ಥೆ ನಮ್ಮ ಎಮ್ಮೆ ಅಂತ ಹೇಳಿ ಕರ್ಕೊಂಡ್ಬಿಡಬೇಕು ಅಂತ ಯೋಜನೆ ಮಾಡಿದ್ವಿ. ಯೋಜನೆ ಮಾಡ್ಕೊಂತ ಮುಂದೆ ಕಾರ್ಯಕರ್ತರು ಹೇಳ್ಬಿಡಬೇಕು ಅಂತ ನಮ್ಮ ರಾಷ್ಟ್ರೀಯ ಪ್ರದರ್ಶನಗಳು ಹಾಗೂ ರಾಷ್ಟ್ರೀಯ ಜಿಡಿಗಾಸಿಗಳು ಎಲ್ಲ ನಮ್ಮ ಪೊಕ್ಕಗಳೆಲ್ಲ ಸಲಹೆ ಪಡೆದ ಆ ರೀತಿಯಲ್ಲಿ ಮೊದಲಲ್ಲಿ ಕಾರ್ಯಕ್ರಮ ಬಸ್ ಪಾಸ್ಗಳು ಮೊದಲು ನೀಡ್ತಾ ಇದ್ರು ಕಾರ್ಮಿಕರಿಗೆ, ಇವಾಗ ಅದೆಲ್ಲ ಮಾಡಿದ್ದಾರೆ. ಬಸ್ ಪಾಸ್ ಕೊಡ್ತಾರೆ, ಬಸ್ಸೇ ಫ್ರೀ ಆಗಿ ಕೊಟ್ಟಿದ್ದೀವಿ. ಕಾರ್ಮಿಕರಾಗಿದ್ದು ನಿಮ್ಗೆ ಬಸ್ ಪಾಸ್ ಕೊಡ್ತಾರೆ, ಈಗಲೂ ಇಲ್ಲ. ಕಾರ್ಮಿಕ ರಾಜ್ಯದಲ್ಲಿ ಬಸ್ ಪಾಸ್ ಬರೀ ಲೇಡೀಸ್ ಮಾತ್ರ ಕೊಡ್ತಾ ಇರೋದು, ಹಾಗಾಗಿ ಅದನ್ನು ರದ್ದು ಮಾಡಿದಾರೆ. ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಸ್ ಪಾಸ್ ಫ್ರೀ ಮಾಡಿದ್ದಾರೆ, ಅದಕ್ಕೆ ಅದರ ಅವಶ್ಯಕತೆ ಇಲ್ಲ. ಕರ್ನಾಟಕ ರಾಜ್ಯ INBCWF ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ದಿನೇಶ್ರು ಇಷ್ಟು ರಜಾ ದಿನದವರೆಗೂ ಇಷ್ಟು ಜನ ಕರೆದು ಇವತ್ತು ಮಾಸಿಕ ಸಭೆ ಮಾಡಿರೋದು ನಮ್ಮ ರಾಷ್ಟ್ರ ಪಕ್ಷ ಮತ್ತು ರಾಜ್ಯದ INBCWF ಭಾಳ ಹೆಮ್ಮೆ ತಂದಿದೆ. ಅಲ್ಲದೆ ಈ ದಿನ ನಮ್ಮ ತೀರ್ಮಾನಗಳು ಏನಿತ್ತು ಅಂತೇಳಿದ್ರೆ INBCWF ಯಾವ ರೀತಿ ಕರ್ನಾಟಕ ರಾಜ್ಯದಲ್ಲಿ ಬಲಪಡಿಸಬೇಕು ಅಂತ, ಇದಕ್ಕೆ ನಮ್ಮ ಕರ್ನಾಟಕ ರಾಜ್ಯ INBCWF ಎಲ್ಲ ಸಹಕಾರ ಕೊಟ್ಟಿವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಜೋಡಿ ಎತ್ತುಗಳು ನಮ್ಮ ಸಂಘಟನೆ ಜೋಡಿ ಎತ್ತುಗಳು ಮತ್ತು ನಾಯಕ ಸಾಹ ಮತ್ತು ಎಲ್ಲ ಸೇರಿ ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡ್ತಿದ್ದಾರೆ. ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗಿದರೆ ಭಾಳ ಒಳ್ಳೆ ಜನಗಳಿಗೆ ಅನುಕೂಲ ಆಗ್ತದೆ ಅಂತಲೇ ನಾನು ಭಾವಿಸ್ತೀನಿ. ಸಂಘಟನೆ ಬಲವಾಗಿ ಸಂಘಟನೆ ಮಾಡ್ತಿದ್ದಾರೆ ಸರ್, ಭಾಳ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಮೆಂಬರ್ಶಿಪ್ಪು ಕಾಂಗ್ರೆಸ್ ನಿಮಗೆ ನೋಡ್ತಿದ್ದಾರೆ, ದಿನ ದಿನ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಿದ್ದಾರೆ ಎಲ್ಲರೂ. BJP ಮತ್ತು JDS ಒಂದಾಗೈತೆ, ಅದೇನು ಒಂದು ಚಾನ್ಸ್ ಇದೆ.